ಜನರ ಅಗತ್ಯಗಳೇನು, ಯಾವ ಕೆಲಸಕ್ಕೆ ಆದ್ಯತೆ ನೀಡಬೇಕು ಎಂಬ ಪರಿಜ್ಞಾನವೂ ಇಲ್ಲದೆ ಮಡಿಕೇರಿ ನಗರಸಭೆ ಕೆಲವೊಮ್ಮೆ ಸುಖ ಸುಮ್ಮನೆ ಜನರ ನೆಮ್ಮದಿ ಕೆಡಿಸುವ ಕಾರ್ಯಕ್ಕೆ ಕೈ ಹಾಕುತ್ತಿದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಇರ್ಲಿಕ್ಕಾಗದೆ ಇರುವೆ ಬಿಟ್ಕೊಂಡ್ರು ಎನ್ನುವಂತೆ ಹಳೆ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಧ್ವಜ ಸ್ತಂಭದ ಬುಡಕ್ಕೆ ಕೈ ಹಾಕಲು ಪ್ರಯತ್ನಿಸಿದೆ ನಗರಸಭೆ. ಖಾಸಗಿ ಬಸ್ ನಿಲ್ದಾಣ ರೇಸ್ ಕೋರ್ಸ್ ರಸ್ತೆಗೆ ಸ್ಥಳಾಂತರವಾದ ನಂತರ ಹಳೆ ಬಸ್ ನಿಲ್ದಾಣವು ಉಪಯೋಗಕ್ಕೆ ಬರುತ್ತಿದೆ. ಖಾಸಗಿ ಬಸ್ಗಳು ಇಲ್ಲೇ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುತ್ತಿವೆ. ಈ ನಿಲ್ದಾಣಕ್ಕಾಗಿ ಮುಳಿಯ ಜ್ಯುವೆಲ್ಲರ್ಸ್ ಸಂಸ್ಥೆ ತಂಗುದಾಣವನ್ನು ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಬಸ್ ಕಾರ್ಮಿಕರು ಇವುಗಳನ್ನು ನಿರ್ವಹಣೆ ಮಾಡಿಕೊಳ್ಳುತ್ತಾ ರಾಷ್ಟ್ರೀಯ ಹಬ್ಬಗಳ ಸಂದರ್ಭ ಧ್ವಜಾರೋಹಣ ಮಾಡಲೆಂದೇ ಧ್ವಜ ಸ್ತಂಭವೊಂದನ್ನು ನಿರ್ಮಿಸಿಕೊಂಡಿದ್ದಾರೆ. ಕನ್ನಡ ರಾಜ್ಯೋತ್ಸವ, ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆಗಳಂದು ಚಾಲಕರು ಮತ್ತು ಸಿಬ್ಬಂದಿಗಳು ಇದೇ ಸ್ತಂಭದಲ್ಲಿ ಧ್ವಜ ಹಾರಿಸಿ ರಾಷ್ಟ್ರ ಪ್ರೇಮ ಮೆರೆಯುತ್ತಿದ್ದಾರೆ. ಆದರೆ ದಿಢೀರ್ ನಗರಸಭೆಗೆ ಇದೇ ಸ್ತಂಭದ ಮೇಲೆ ಕಣ್ಣು ಬಿದ್ದಿತ್ತು. ಬುಧವಾರ ಬೆಳಿಗ್ಗೆ ಏಕಾಏಕಿ ನಿಲ್ದಾಣಕ್ಕೆ ಬಂದ ನಗರಸಭಾ ಪೌರ ಕಾರ್ಮಿಕರು ಸ್ಥಾಯಿ ಸಮಿತಿ ಸೂಚಿಸಿದಂತೆ ಧ್ವಜ ಸ್ತಂಭವನ್ನು ಒಡೆಯಲು ಮುಂದಾಗಿದ್ದರು. ಈ ವೇಳೆ ಬಸ್ ಕಾರ್ಮಿಕರ ಅಳಲನ್ನು ಕೇಳಿಸಿಕೊಂಡ ಕೌನ್ಸಿಲರ್ಗಳಾದ ಆಮೀನ್ ಮೋಸಿನ್, ರಾಜೇಶ್ ಎಲ್ಲಪ್ಪ ಮತ್ತು ಅರುಣ್ ಶೆಟ್ಟಿ ಸ್ಥಳಕ್ಕೆ ಬಂದು ಸ್ತಂಭ ತೆರವುಗೊಳಿಸದಂತೆ ಸೂಚನೆ ನೀಡಬೇಕಾಯಿತು. ಸ್ಥಾಯಿ ಸಮಿತಿ ಸಭೆಯ ಈ ನಿರ್ಧಾರದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಸದಸ್ಯರು ಹೇಳಿದ್ದಾರೆ. ಮಡಿಕೇರಿ ನಗರದಲ್ಲಿ ಉಳಿದುಕೊಂಡಿರುವ ಅಕ್ರಮಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದ ನಗರಸಭೆ ಏಕಾಏಕಿ ಧ್ವಜ ಸ್ತಂಭಕ್ಕೆ ಕೈ ಹಾಕಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಧ್ವಜ ಸ್ತಂಭ ಇರ್ತಕ್ಕಂಥದ್ದು ಒಂದು ರಾಷ್ಟ್ರ ಭಕ್ತಿಯ ಮತ್ತು ರಾಷ್ಟ್ರ ಪ್ರೇಮದ ಸಂಕೇತ. ಇದರಲ್ಲಿ ರಾಷ್ಟ್ರ ಇದರಲ್ಲಿ ಇವರು ಈಗ ನಾನು ಬೆಳಿಗ್ಗೆ ಕೇಳ್ಪಟ್ಟೆ, ನಾನು ಬಂದಿದ್ದೆ, ಭಾಳ ದೊಡ್ಡ ತಪ್ಪು ಮಾಡಿ ನಾನು ಆಗಿದೆ, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾನು ತಂದಿದ್ದೀನಿ, ಯಾವ ಕಾರಣಕ್ಕೆ ಅದು ಅದು ವಿಷಯಕ್ಕೆ ಹೋಗಬಾರ್ದು ಅಂತ ಮುಟ್ಬಾರ್ದು ಅಂತೇಳಿ. ಮತ್ತು ಈ ಮಾನ್ಯ ಟಿ ಪಿ ರಮೇಶನವರು ನನಗೆ ಗೊತ್ತಿದ ಹಾಗೆ ಇಡೀ ವಾರ್ಡ್ಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಫ್ಲ್ಯಾಗ್ಗಳನ್ನ ರಾಷ್ಟ್ರದ ಸಂಬಂಧಪಟ್ಟಂಥ ಫ್ಲ್ಯಾಗ್ಗಳನ್ನ ಹಾಕ್ಬೋದು, ಇನ್ನಿತರ ವಿಷಯಗಳ ಬಗ್ಗೆ ಮಾತಾಡ್ತೀವಿ. ಅದನ್ನು ಅಳವಡಿಸಿ ನಮ್ಮ ರಾಷ್ಟ್ರ ಭಕ್ತಿಯನ್ನು ರಾಷ್ಟ್ರ ಪ್ರೇಮವನ್ನು ತೋರಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಕಾರ್ಯದಲ್ಲಿ ಇದೆ. ಹಾಗಾಗಿ ಇವತ್ತು ಎಲ್ಲ ವಿಭಾಗಗಳಲ್ಲಿ ನಾವು ನೋಡಿರ್ಬೋದು, ಒಂದು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಎಲ್ಲ ವಾರ್ಡ್ಗಳಲ್ಲೂ ರಾಷ್ಟ್ರ ಧ್ವಜವನ್ನು ಹಾರಿಸುವುದರ ಮೂಲಕ ಗೌರವವನ್ನು ಅರ್ಪಣೆ ಮಾಡಿದ್ದಾರೆ. ಆದರೆ ಇವತ್ತು ರಾಷ್ಟ್ರ ಭಕ್ತರ ಒಂದು ಏನು ಕನಸನ್ನು ಅವತ್ತು ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಇವತ್ತು ಅಡ್ಡಗಲಾಕುವಂಥದ್ದು ದುರದೃಷ್ಟಕರ ಸಂಗತಿ. ಇದು ತಪ್ಪು. ಆದ ಕಾರಣ ನಗರಸಭೆ ನಾನು ಒಬ್ಬ ಸದಸ್ಯನಾಗಿ ಅದು ಯಾರು ಮಾಡಿದ್ದಾರೆ ಅವ್ರಿಗೆ ತಿಳಿಯಿರ್ತೀನಿ, ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಅದ್ರ ಬಗ್ಗೆ ನಾನು ಚರ್ಚೆಯನ್ನು ಮಾಡಿ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಇದ್ರ ಬಗ್ಗೆ ನಾನು ಪ್ರಸ್ತಾಪವನ್ನು ಬಂದು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಧ್ವಜ ಸಂಭವವನ್ನು ಅಲ್ಲಿ ತೆಗೆಯುವಂಥದ್ದಾಗಲಿ ಅಥವಾ ಅದರ ಅದರ ಒಡೆಯೋದಾಗಲಿ ಅದಕ್ಕೆ ನಾನು ಅವಕಾಶವನ್ನು ನಾನು ಕೊಡೋದಿಲ್ಲ. ಈ ಧ್ವಜ ಸ್ತಂಭದಿಂದಾಗಿ ನಮಗೆ ಯಾವ ತೊಂದರೆ ಆಗಿಲ್ಲ, ಒಳ್ಳೆಯದಾಗಿದೆ. ಮೊದಲು ಇಲ್ಲಿ ತುಂಬ ಗಾಡಿ ಇಳಿಸ್ತಾ ಇದ್ರು, ಇದು ಒಳ್ಳೆ ಕರೆಕ್ಟ್ ಆಗಿದೆ. ಅದು ನಾನು ಕೇಳ್ಪಟ್ಟೆ ಅದು ಒಳ್ಳೆಗೆ ಬಂದಿದ್ದಾರೆ ಅಂತ, ಅದು ತಪ್ಪು ಅಂತ ಅನಿಸ್ತಾ ಇರಲಿ. ಈಗ ಇಲ್ಲಿ ಇವರು ಏಜೆಂಟ್ ಅವರೆಲ್ಲ ಸೇರಿ ಮಾಡಿದ್ರು ಚೆನ್ನಾಗಿ ಆಗಿ ನಮಗೇನು ತೊಂದರೆ. ನಾವು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ವಿ. ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವದ ಬಾವುಟ ಹಾರಿಸುವುದಕ್ಕಾಗಿ ಒಂದು ದೇಶಭಕ್ತಿಯಿಂದ ದೇಶಪ್ರೇಮಕ್ಕಾಗಿ ನಾವು ಧ್ವಜಸ್ತಂಭ ಸ್ಥಾಪಿಸಿದ್ವಿ. ಅದನ್ನು ಇವತ್ತು ನಗರಸಭೆಯವರು ಏಕಾಏಕಿ ತೆರವುಗೊಳಿಸಲು ಬಂದಿರ್ತಾರೆ, ಯಾವುದೋ ಕಾರಣ ನನಗೆ ಗೊತ್ತಿಲ್ಲ. ದಯವಿಟ್ಟು ಇಂಥ ಕ್ರಮವನ್ನು ಅವರು ಇನ್ನು ಮುಂದಕ್ಕೆ ಮಾಡಬಾರ್ದಾಗಿ ಅವರಲ್ಲಿ ಕೇಳ್ಕೊಳ್ತೀವಿ. ಅಂಚೆ ಕಚೇರಿ ಮುಂಭಾಗ ಭಾರಿ ವಾಣಿಜ್ಯ ಮಳಿಗೆಯೊಂದು ನಿರ್ಮಾಣವಾಗಿದ್ದು ನಗರಸಭೆಗೆ ಸೇರಿದ ತಡೆಗೋಡೆಗಳನ್ನೇ ಒಡೆದು ಈ ಕಟ್ಟಡಕ್ಕೆ ಪ್ರವೇಶ ದ್ವಾರ ಮಾಡಲಾಗಿದೆ. ಸರ್ಕಾರಿ ಆಸ್ತಿಯನ್ನೇ ಧ್ವಂಸ ಮಾಡಲಾಗಿದ್ದರೂ ನಗರಸಭೆ ಈ ಬಗ್ಗೆ ಚಕಾರವೆತ್ತುತ್ತಿಲ್ಲ ಎಂಬುದನ್ನು ಗಮನಿಸಬೇಕಾದ ಅಂಶ. ತಮಗೆ ಜನರು ನೀಡಿರುವ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಕೆಲವು ಜನಪ್ರತಿನಿಧಿಗಳು ಬಡ ವ್ಯಾಪಾರಿಗಳ ಮೇಲೆ ಮುಗಿ ಬೀಳುತ್ತಿರುವುದು ಗುಟ್ಟಾಗಿ ಉಳಿದಿಲ್ಲ. ಕೈಯಲ್ಲಾಗದವರನ್ನು ಸದೆ ಬಡಿಯಲು ಮುಂದಾಗುತ್ತಿರುವ ಕೆಲವರು ಅಧಿಕಾರದ ದರ್ಪದಿಂದ ಮೆರೆಯುತ್ತಿರುವುದು ಸುಳ್ಳಲ್ಲ. ಆಟೋ, ಬಸ್, ಟ್ಯಾಕ್ಸಿ ಸೇರಿದಂತೆ ಎಲ್ಲ ಚಾಲಕರ ಸಂಘಗಳು ದೇಶ ಪ್ರೇಮದ ಸಂಕೇತವಾಗಿ ತಮ್ಮ ನಿಲ್ದಾಣಗಳಲ್ಲಿ ಧ್ವಜ ಸ್ತಂಭ ನಿರ್ಮಿಸಿ ನಾಡಹಬ್ಬ ಮತ್ತು ರಾಷ್ಟ್ರೀಯ ಹಬ್ಬಗಳಂದು ಧ್ವಜಾರೋಹಣ ಮಾಡುವುದು ವಾಡಿಕೆ. ಆದರೆ ಇಂತಹ ನಿರ್ಧಾರಗಳೇ ತಪ್ಪು ಎಂಬಂತೆ ನಗರಸಭೆ ವರ್ತಿಸುತ್ತಿರುವುದು ಮಾತ್ರ ಅಕ್ಷಮ್ಯ ಅಪರಾಧ ಎಂಬುದು ಜನಾಭಿಪ್ರಾಯ.